ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ 129 ಮಾರ್ಚ್ 21, 2021 ಕಥಾ ಸಮಯ ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ಪ್ರಪಂಚ ಪರ್ಯಟನೆಯನ್ನು ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ ಬೀಗಲ್ ಸಾಹಸಯಾನ 132 ಏಪ್ರಿಲ್ 8 ನಾವು ಹಿಂದಿನ ದಿನ ಇಳಿದು ಬಂದಿದ್ದ ಅಕಾಂಕಾಗುವ ಕಣಿವೆಯನ್ನು ಬಿಟ್ಟು ನಡೆದವರು ಸಂಜೆ ವೇಳೆಗೆ ವಿಲಾ ಡೇ ಸೇಂಟ್ ರೋಜಾ ಬಳಿಯಲ್ಲಿದ್ದ ಒಂದು ಮನೆಯನ್ನು ತಲುಪಿದೆವು. ಇಲ್ಲಿನ ನೆಲದ ಫಲವತ್ತತೆ ಸಂತಸ ತರುವಂತಿತ್ತು. ಚಳಿಗಾಲ ಆಗಮಿಸುತ್ತಿದ್ದರ ಫಲವಾಗಿ ಹಲವಾರು ಹಣ್ಣು ಮರಗಳು ಗಿಡಗಳು ಉದುರುತ್ತಿದ್ದುವು. ಕೆಲಸಗಾರರಲ್ಲಿ ಕೆಲವರು ಅಂಜೂರ ಹಾಗೂ ಪೀಚ್ ಹಣ್ಣುಗಳನ್ನು ತಮ್ಮ ಗುಡಿಸಲುಗಳ ಛಾವಣಿಯಲ್ಲಿ ಒಣಗಿಸುತ್ತಿದ್ದರು. ಇನ್ನು ಕೆಲವರು ದ್ರಾಕ್ಷಿ ತೋಟಗಳಿಂದ ದ್ರಾಕ್ಷಿಯನ್ನು ಕೊಯ್ಯುತ್ತಿದ್ದರು. ನೋಡಲು ಸುಂದರವಾದ ದೃಶ್ಯ. ಆದರೆ ಇಂಗ್ಲೆಂಡ್ನಲ್ಲಿ ವರ್ಷದ ಇದೇ ಋತುವಿನಲ್ಲಿ ಇರುವಂತಹ ಗಾಂಭೀರ್ಯವು ಇಲ್ಲಿರಬೇಕಿತ್ತು ಎಂದು ನನಗೆ ಅನಿಸಿತು. 10ನೇ ತಾರೀಕು ನಾವು ಸ್ಯಾಂಟಿಯಾಗೋ ತಲುಪಿದೆವು. ಅಲ್ಲಿ ಮಿಸ್ಟರ್ ಕಾಲ್ಡನ್ಯು ಎನ್ನುವ ಕರುಣಾಮಯಿ ನನಗೆ ಆತಿಥ್ಯ ನೀಡಿದ. ನನ್ನ ಈ ಪ್ರವಾಸ ಕೇವಲ 24 ದಿನಗಳದ್ದಾಗಿತ್ತಾದರೂ ಇಲ್ಲಿ ಇಷ್ಟೇ ಸಮಯದಲ್ಲಿ ಖುಷಿಪಟ್ಟಷ್ಟು ಬೇರೆಲ್ಲಿಯೂ ಅನುಭವಿಸಿರಲಿಲ್ಲ. ಕೆಲವು ದಿನಗಳ ನಂತರ ನಾನು ವಾಲ್ಪರೈಸೋದಲ್ಲಿದ್ದ ಮಿಸ್ಟರ್ ಕಾರ್ಫೀಲ್ಡರ ಮನೆಗೆ ಮರಳಿದೆ. ಉತ್ತರ ಚಿಲ್ಲಿ ಮತ್ತು ಪೆರುನಾಡುಗಳು. ಏಪ್ರಿಲ್ 27 ನಾನು ಕಾಕಿಂಬು ಪ್ರವಾಸಕ್ಕೆ ಹೊರಟಿದ್ದೆ. ಅಲ್ಲಿಂದ ಗವಾಸ್ಕೋಗೂ ಮುಂದೆ ಕೋಪಿಯಾಪೋಗೆ ಹೋಗಬೇಕಿತ್ತು. ಅಲ್ಲಿ ಕ್ಯಾಪ್ಟನ್ ಫಿಟ್ಜ್ರಾಯ್ ನನ್ನನ್ನು ಬೀಗಲ್ಲಿಗೆ ಹತ್ತಿಸಿಕೊಳ್ಳುವುದಾಗಿ ಹೇಳಿದ್ದರು. ಅಲ್ಲಿಗೆ ಕರಾವಳಿ ಗುಂಟ ಉತ್ತರ ದಿಕ್ಕಿಗೆ ಸರಳ ರೇಖೆಯನ್ನೆಳೆದರೆ ದೂರ ಕೇವಲ 420 ಮೈಲುಗಳಷ್ಟೇ. ಆದರೆ ನಾನು ಪಯಣಿಸಿದ ರೀತಿಯಲ್ಲಿ ಅದು ಬಲು ದೂರದ ಪಯಣವಾಯಿತು. ನಾನು 4 ಕುದುರೆಗಳನ್ನು ಹಾಗೂ ಒಂದಾದ ಮೇಲೆ ಇನ್ನೊಂದು ಎನ್ನುವಂತೆ ಹೊರೆಯನ್ನು ಹೊತ್ತೊಯ್ಯುವುದಕ್ಕಾಗಿಯೇ 2 ಹೊರೆಕತ್ತೆಗಳನ್ನು ಖರೀದಿಸಿದೆ. ಈ 6 ಪ್ರಾಣಿಗಳ ಬೆಲೆ ಕೇವಲ 25 ಪೌಂಡ್ ಸ್ಟರ್ಲಿಂಗ್ಗಳಾದುವಷ್ಟೇ. ಕೋಪಿಯಾನೋದಲ್ಲಿ ನಾನು ಅವುಗಳನ್ನು ಮತ್ತೆ 23 ಪೌಂಡಿಗೆ ಮಾರಿಬಿಟ್ಟೆ. ಈ ಹಿಂದಿನಂತೆಯೇ ನಮ್ಮ ಆಹಾರವನ್ನು ನಾವೇ ತಯಾರಿಸಿಕೊಳ್ಳುತ್ತಾ ತೆರೆದ ಬಯಲಲ್ಲಿ ಮಲಗುತ್ತಾ ನಮ್ಮ ಪಾಡಿಗೆ ನಾವು ಪಯಣಿಸಿದೆವು. ವಿನೋ ಡೆಲ್ಮಾರ್ ಕಡೆಗೆ ನಾವು ಸಾಗುತ್ತಿದ್ದಂತೆಯೇ ನಾನು ವರ್ಣಚಿತ್ರದಂತೆ ಕಾಣುತ್ತಿದ್ದ ವಾಲ್ಪರೈಸೋದ ನೋಟವನ್ನು ಕಟ್ಟೆ ಕಡೆಯದಾಗಿ ಆಸ್ವಾದಿಸಿದೆ. ಭೂವೈಜ್ಞಾನಿಕ ಉದ್ದೇಶಗಳಿಂದಾಗಿ ನಾನು ಎತ್ತರದಲ್ಲಿದ್ದ ಹಾದಿಯನ್ನು ಬಿಟ್ಟು ಬೆಲ್ ಆಫ್ ಫಿಲೋಟಾದ ಬುಡದಲ್ಲಿದ್ದ ರಸ್ತೆಯನ್ನು ಹಿಡಿದೆ. ರಾತ್ರಿ ನಾವು ತಂಗಿದ್ದ ಲಿಮಾಚೆಯ ನೆರೆಯಲ್ಲಿ ಚಿನ್ನ ಸಮೃದ್ಧಿಯಾಗಿ ದೊರೆಯುತ್ತಿದ್ದ ಮೆಕ್ಕಲು ಮಣ್ಣಿನ ಬಯಲನ್ನು ದಾಟಿ ಸಾಗಿದೆವು. ಇಲ್ಲಿನ ಪುಟ್ಟ ತೊರೆಯ ಎರಡೂ ಬದಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದ ಅಸಂಖ್ಯ ಗುಡಿಸಲುಗಳ ನಿವಾಸಿಗಳಿಗೆ ಚಿನ್ನಕ್ಕಾಗಿ ಮಣ್ಣನ್ನು ತೊಳೆಯುವುದೇ ಬದುಕು ನೀಡುತ್ತದೆ. ಆದರೆ ಇದರಿಂದ ಬರುವ ಲಾಭ ಅನಿಶ್ಚಿತವಾದ್ದರಿಂದ ಅವರು ಬಡವರು, ಬಲು ಲೆಕ್ಕಾಚಾರದ ವ್ಯವಹಾರದವರು ಆಗಿದ್ದಾರೆ. 28 ಮಧ್ಯಾಹ್ನದ ವೇಳೆಗೆ ನಾವು ಬೆಲ್ ಪರ್ವತದ ಬುಡದಲ್ಲಿದ್ದ ಒಂದು ಮನೆಯನ್ನು ತಲುಪಿದೆವು. ಅಲ್ಲಿನ ನಿವಾಸಿಗಳು ಹಿಡುವಳಿದಾರರಾಗಿದ್ದರು. ಇದು ಚಿಲಿಯಲ್ಲಿ ಅಪರೂಪವೇನಲ್ಲ. ತಮ್ಮ ಪುಟ್ಟ ಗದ್ದೆ ತೋಟದಲ್ಲಿ ಬೆಳೆದ ಉತ್ಪನ್ನಗಳನ್ನೇ ಅವಲಂಬಿಸಿ ಬದುಕುತ್ತಿದ್ದ ಅವರು ಬಹಳ ಬಡವರು. ಇಲ್ಲಿ ಬಂಡವಾಳಕ್ಕೆ ಎಷ್ಟು ಕೊರತೆ ಇತ್ತೆಂದರೆ ಮುಂದಿನ ವರ್ಷದ ಕೃಷಿಯ ಅವಶ್ಯಕತೆಗಳಿಗಾಗಿ ಬೆಳೆದು ನಿಂತ ಪೈರನ್ನು ಕೊಯ್ಲಿಗೆ ಮುನ್ನವೇ ಮಾರಿಬಿಡುತ್ತಿದ್ದರು. ಹೀಗಾಗಿ ಗೋಧಿಯ ಬೆಲೆ ಅದನ್ನು ಬೆಳೆಯುತ್ತಿದ್ದ ಪ್ರದೇಶದಲ್ಲಿಯೇ ಗುತ್ತಿಗೆದಾರರು ವಾಸಿಸುತ್ತಿದ್ದ ವಾಲ್ಪರೈಸೋದಲ್ಲಿರುವುದಕ್ಕಿಂತಲೂ ಹೆಚ್ಚಿತ್ತು. ಮರುದಿನ ನಾವು
ಕೊಕಿಂಬೋಗೆ ಹೋಗುವ ಹೆದ್ದಾರಿಯನ್ನು ಕೂಡಿಕೊಂಡೆವು. ರಾತ್ರಿ ಹಗುರವಾಗಿ ಒಂದಿಷ್ಟು ಮಳೆ ಬಿತ್ತು. ಸೆಪ್ಟೆಂಬರ್ 11 ಮತ್ತು 12 ನನ್ನನ್ನು ಬಾತ್ ಆಫ್ ಕಾಕಿನೀಸಿನಲ್ಲಿ ಸೆರೆಯಾಗಿಟ್ಟ ಭಾರೀ ಮಳೆಯ ನಂತರ ನೆಲಕ್ಕೆ ಬಿದ್ದ ಮೊದಲ ಹನಿಗಳಿವು. ಇವೆರಡೂ ಮಳೆಯ ಮಧ್ಯೆ 7.5 ತಿಂಗಳು ಕಳೆದಿತ್ತು. ಈ ವರ್ಷ ಚಿಲಿಯಲ್ಲಿ ಮಳೆ ಸಾಧಾರಣಕ್ಕಿಂತಲೂ ತಡವಾಗಿ ಆರಂಭವಾಗಿತ್ತು. ದೂರದಲ್ಲಿದ್ದ ಆಂಡೀಸ್ ಪರ್ವತಗಳು ಸಂಪೂರ್ಣವಾಗಿ ಹಿಮ ಕವಿದು ಅಮೋಘವಾಗಿ ಕಾಣುತ್ತಿದ್ದುವು. ಮೇ 2, ರಸ್ತೆಯು ಕರಾವಳಿಗುಂಟ ಸಮುದ್ರದ ಸಮೀಪದಲ್ಲಿಯೇ ಸಾಗಿತ್ತು. ಮಧ್ಯ ಚಿಲಿ ಪ್ರಾಂತ್ಯದಲ್ಲಿ ವಿಶೇಷವಾಗಿ ತೋರುವಂತಹ ಕೆಲವೇ ಕೆಲವು ಮರಗಳು, ಪೊದೆಗಳ ಸಂಖ್ಯೆಯು ಬಲು ಬೇಗನೆ ಕ್ಷೀಣಿಸುತ್ತಿತ್ತು. ಇವುಗಳ ಜಾಗದಲ್ಲಿ ಎತ್ತರವಾದ ಈಚಲಿನಂತಹ ಮರವೊಂದು ಕಾಣಿಸಿಕೊಂಡಿತ್ತು. ಆ ಪ್ರದೇಶದ ನೆಲವೆಲ್ಲವೂ ಒಡೆದು ಎರ್ರಾಬಿರ್ರಿ ಆಕಾರದಲ್ಲಿತ್ತು. ಅಲ್ಲಲ್ಲಿ ಮೈದಾನ ಅಥವಾ ನದಿ ಪಾತ್ರದ ನಡುವೆ ಕಲ್ಲುಗಳ ಪುಟ್ಟ ಪುಟ್ಟ ಗೋಪುರಗಳು ಎದ್ದು ನಿಂತಿರುತ್ತಿದ್ದುವು. ಇಳಿಜಾರಾದ ತೀರ ಹಾಗೂ ಬದಿಯಲ್ಲಿದ್ದ ಆಳವಾದ ಅಲೆ ತುಂಬಿದ ಸಮುದ್ರವನ್ನು ಒಣಗಿಸಿಬಿಟ್ಟರೆ ಅದು ಕೂಡ ಹೀಗೆಯೇ ಕಾಣಿಸುತ್ತಿತ್ತು. ನಾವು ಪಯಣಿಸಿದ ಹಾದಿಯಲ್ಲಿ ಇಂತಹ ಪರಿವರ್ತನೆ ಖಂಡಿತ ಆಗಿತ್ತಿರಬೇಕು. 3, ಪಿಲಿಮಾರಿಯಿಂದ ಕೊಂಚಾಲಿಯವರೆಗೆ ಈಗ ಈ ಪ್ರದೇಶ ಹೆಚ್ಚೆಚ್ಚು ಬರಟಾಗತೊಡಗಿತು. ಕಣಿವೆಗಳಲ್ಲಿ ನೀರಾವರಿಗೆ ಬೇಕಾದಷ್ಟು ನೀರು ಇರಲೇ ಇಲ್ಲ. ಹಾಗೂ ನಡುವಣ ಪ್ರದೇಶವೆಲ್ಲವೂ ಬತ್ತಲೆ ಬಯಲಾಗಿತ್ತು. ಆಡುಗಳಿಗೂ ಅಲ್ಲಿ ಮೇವಿರಲಿಲ್ಲ. ವಸಂತದಲ್ಲಿ, ಅದರಲ್ಲೂ ಚಳಿಗಾಲದ ಮಳೆಯ ನಂತರ ಈ ನೆಲದಲ್ಲಿ ತೆಳುವಾದ ಹುಲ್ಲಿನ ಹಾಸು ಮೊಳೆಯುತ್ತದೆ. ಆಗ ಸ್ವಲ್ಪ ಕಾಲದ ಮಟ್ಟಿಗೆ ಮೇಯಲೆಂದು ಹಸುಗಳನ್ನು ಕಾರ್ಡೇರಾದಿಂದ ಇಲ್ಲಿಗೆ ಇಟ್ಟಿಕೊಂಡು ಬರುತ್ತಾರೆ. ಇಲ್ಲಿನ ಕರಾವಳಿಯ ವಿವಿಧ ಭಾಗಗಳಲ್ಲಿ ಹುಲ್ಲಿನ ಬೀಜಗಳು ಅಲ್ಲಿ ಬೀಳುವ ಮಳೆಯ ಪ್ರಮಾಣಕ್ಕೆ ಹೊಂದಿಕೊಂಡಿರುವುದು ಕುತೂಹಲದ ವಿಷಯ. ಅದು ಅವುಗಳಿಗೆ ಬಹಳ ಸಹಜವಾದ ಗುಣವೆನಿಸುತ್ತದೆ. ಕೋಪಿಯಾನೋದ ಉತ್ತರಕ್ಕೆ ಬಿದ್ದ ಒಂದು ಮಳೆ ಗುವಾಸ್ಕೋದಲ್ಲಿ 2 ಮಳೆ ಬಿದ್ದಷ್ಟು ಅಥವಾ ಇಲ್ಲಿ 3 ಮಳೆ ಬಿದ್ದರೆ ಉಂಟಾಗುವಷ್ಟು ಪರಿಣಾಮವನ್ನು ಉಂಟು ಮಾಡುತ್ತದೆ. ವಾಲ್ಪರೈಸೋದಲ್ಲಿ ಯಾವುದೇ ಹುಲ್ಲನ್ನು ನಾಶ ಮಾಡಬಹುದಾದಷ್ಟು ತೀವ್ರವಾದ ಚಳಿಗಾಲದಲ್ಲಿ ಗುವಾಕ್ಸೋದಲ್ಲಿ ಹುಲ್ಲು ಅತ್ಯಂತ ಸಮೃದ್ಧಿಯಾಗಿರುತ್ತದೆ. ಇನ್ನು ಉತ್ತರಕ್ಕೆ ಸಾಗಿದ್ದರೆ ಅಕ್ಷಾಂಶಕ್ಕೆ ಅನುಗುಣವಾಗಿ ಮಳೆಯ ಪ್ರಮಾಣವೇನೂ ಕಡಿಮೆಯಾಗುವುದಿಲ್ಲ. ವಾಲ್ಪರೈಸೋದಿಂದ ಕೇವಲ 67 ಮೈಲುಗಳಷ್ಟೇ ಉತ್ತರಕ್ಕಿರುವ ಕೊಂಚಾಲಿಯಲ್ಲಿ ಮೇ ಕೊನೆಯವರೆಗೂ ಮಳೆಯನ್ನು ನಿರೀಕ್ಷಿಸಲಾರದು. ಅದೇ ವಾಲ್ಪರೈಸೋದಲ್ಲಿ ಏಪ್ರಿಲಿನ ಮೊದಲ ವಾರದಲ್ಲಿಯೇ ಸ್ವಲ್ಪ ಮಳೆಯಾಗಿರುತ್ತದೆ. ವಾರ್ಷಿಕ ಮಳೆಯ ಪ್ರಮಾಣವು ಮಳೆ ತಡವಾದಂತೆಯೇ ಅದು ಯಾವಾಗ ಆರಂಭವಾಗುತ್ತದೆ ಎನ್ನುವುದನ್ನು ಅವಲಂಬಿಸಿ ಕಡಿಮೆಯಾಗಿರುತ್ತದೆ. ನಾಲ್ಕನೆಯ 3, ಕರಾವಳಿಯ ಹಾದಿಯಲ್ಲಿ ಸ್ವಾರಸ್ಯಕರವಾದದ್ದು ಏನೂ ಕಾಣದ್ದರಿಂದ ನಾವು ಒಳನಾಡಿನಲ್ಲಿದ್ದ ಗಣಿ ಪ್ರದೇಶವಾದ ಇಲಾಪೆಲ್ ಕಣಿವೆಯ ಕಡೆಗೆ ಹೊರಡಿದೆವು. ಚಿಲಿಯಲ್ಲಿರುವ ಎಲ್ಲ ಕಣಿವೆಗಳಂತೆಯೇ ಇದು ಕೂಡ ಮಟ್ಟಸವಾಗಿಯೂ ಅಗಲವಾಗಿಯೂ ಬಲು ಫಲವತ್ತಾಗಿಯೂ ಇದೆ. ಇದರ ಎರಡೂ ಬದಿಯಲ್ಲಿ ಒಂದು ಹೆಂಚಿನಂತಹ ಕಲ್ಲುಗಳ ಪದರಗಳಿಂದಾಗಿರುವ ಕೋಡುಗಲ್ಲುಗಳೋ ಅಥವಾ ಬರೇ ಬಂಡೆಗಲ್ಲುಗಳ ಪರ್ವತಗಳೋ ಇರುತ್ತದೆ. ಅತಿ ಎತ್ತರದಲ್ಲಿರುವ ನೀರಾವರಿ ಕಾಲುವೆಯ ಮೇಲಿರುವ ಪ್ರದೇಶವೆಲ್ಲವೂ ಒಣಗಿದ ಕಂದು ಬಣ್ಣವಾಗಿರುತ್ತದೆ. ಅದರ ಕೆಳಗಿನವೆಲ್ಲವೂ ಆಲ್ಫಾಲ್ಫಾ ಬೆಳೆಯಿಂದಾಗಿ ಹಚ್ಚ ಹಸಿರಾಗಿ ಕಾಣುತ್ತವೆ. ನಾವು ಅಲ್ಲಿಂದ ಲಾಸ್ ಹಾರ್ನೋಸ್ ಎಂಬ ಇನ್ನೊಂದು ಗಣಿ ಪ್ರದೇಶಕ್ಕೆ ತೆರಳಿದೆವು. ಅಲ್ಲಿದ್ದ ಪ್ರಧಾನ ಗುಡ್ಡದ ಮೈತುಂಬಾ ರಂಧ್ರಗಳನ್ನು ಕೊರೆದಿದ್ದು ದೊಡ್ಡ ಇರುವೆಯ ಗೂಡಿನಂತೆ ತೋರುತ್ತಿತ್ತು. ಚಿಲಿಯ ಗಣಿಗಾರರ ಕೆಲವು ಅಭ್ಯಾಸಗಳು ಬಲು ವಿಚಿತ್ರ. ಹಲವಾರು ವಾರಗಳವರೆಗೂ ನಿರ್ಜನ ಪ್ರದೇಶದಲ್ಲಿ ವಾಸಿಸಿದ ನಂತರ ಹಬ್ಬದ ದಿನಗಳಲ್ಲಿ ಹಳ್ಳಿಗಳಿಗೆ ಮರಳುವ ಇವರು ದುಂದು ವೆಚ್ಚ ಮಾಡದ ವಿಷಯಗಳೇ ಇಲ್ಲ ಎನ್ನಬೇಕು. ಕೆಲವೊಮ್ಮೆ ಅವರು ಸಾಕಷ್ಟು ಹಣ ಸಂಪಾದಿಸಿರುತ್ತಾರೆ. ನಾವಿಕರ ಹಾಗೆಯೇ ತಮ್ಮ ಈ ಸಿರಿಯನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಒಂದೆರಡೇ ದಿನಗಳಲ್ಲಿ ಅತಿಯಾಗಿ ಕುಡಿದು ಬೇಕಾಬಿಟ್ಟಿ ಬಟ್ಟೆ ಬರೆಗಳನ್ನು ಕೊಂಡು ಜೇಬನ್ನು ಬರಿದಾಗಿಸಿ ಪ್ರಾಣಿಗಳಂತೆ ದುಡಿಯಲು ತಮ್ಮ ಕೆಟ್ಟ ದುಡಿಮೆಯ ಜಾಗಕ್ಕೆ ಮರಳುತ್ತಾರೆ. ನಾವಿಕರಲ್ಲಿ ಇರುವಂತಹ ಈ ವಿವೇಚನಾಹೀನತೆಯೇ ಅದೇ ಬಗೆಯ ಬದುಕಿಗೂ ಕಾರಣವಾಗಿದೆ. ಒಮ್ಮೆ ಹೊಟ್ಟೆ ತುಂಬಿದರೆ ಸಾಕು, ಎಚ್ಚರದಿಂದಿರುವುದನ್ನು ಮರೆಯುತ್ತಾರೆ. ಜೊತೆಗೆ ಆಸೆ ಹಾಗೂ ಅದಕ್ಕೆ ಮಣಿಯುವ ಸಾಮರ್ಥ್ಯವೂ ಅವರಿಗಿದೆ. ಇಂಗ್ಲೆಂಡ್ನ ಕಾರ್ನವಾಲ್ ಹಾಗೂ ಇತರೆ ಗಣಿಗಳಲ್ಲಿ ಅದಿರಿನ ಸಿರೆಗಳನ್ನು ಗಣಿಗಾರರಿಗೆ ಮಾರುವ ಪರಿಪಾಠವಿರುವುದರಿಂದ ಅವರು ಅದನ್ನು ಕೊಳ್ಳುವುದಕ್ಕೂ ಯೋಚಿಸಬೇಕಾಗುತ್ತದೆ. ಹೀಗಾಗಿ ಅವರು ಬುದ್ಧಿವಂತರು, ಸನ್ನಡತೆಯವರು ಆಗಿರುತ್ತಾರೆ. ಚಿಲಿಯ ಗಣಿಗಾರರ ದಿರಿಸು ಕೂಡ ವಿಚಿತ್ರ ನೋಡುವಂಥದ್ದು. ಗಾಢ ಬಣ್ಣದ ಜೂಲು ಜೂಲಾದ ಉದ್ದನೆಯ ಲಂಗದ ಮೇಲೆ ತೊಗಲಿನ ಅಂಗಿಯನ್ನು ಧರಿಸಿರುತ್ತಾರೆ. ಇವೆಲ್ಲವನ್ನು ತಮ್ಮ ಸೊಂಟದ ಸುತ್ತಲೂ ಗಾಢ ಬಣ್ಣದ ವಸ್ತ್ರವೊಂದರಿಂದ ಬಿಗಿದು ಕಟ್ಟಿರುತ್ತಾರೆ.
ದೊಗಳೆ ಟ್ರೌಸರ್ಗಳು, ತಲೆಯಲ್ಲಿ ಬಿಗಿಯಾಗಿ ಕಟ್ಟಿದ ಊದಾ ಬಣ್ಣದ ಪುಟ್ಟ ಟೊಪ್ಪಿ ಧರಿಸಿರುತ್ತಾರೆ. ಹೀಗೆ ದಿರಿಸು ಧರಿಸಿದ್ದ ಗಣಿಗಾರರ ತಂಡವೊಂದನ್ನು ನಾವು ಭೇಟಿಯಾಗಿದ್ದೆವು. ಅವರೆಲ್ಲರೂ ತಮ್ಮ ಸಹೋದ್ಯೋಗಿಯೊಬ್ಬನ ಶವವನ್ನು ಹೂಳಲು ಕೊಂಡೊಯ್ಯುತ್ತಿದ್ದರು. ಶವವನ್ನು ಹೊತ್ತ ನಾಲ್ವರು ಬಿರಬಿರನೆ ನಡೆಯುತ್ತಿದ್ದರು. ಹೀಗೆ ಒಂದಿನ್ನೂರು ಗಜ ಓಡಿದ ಅವರು ತಮಗಿಂತ ಮೊದಲೇ ಕುದುರೆಯಲ್ಲಿ ಸಾಗಿದ್ದ ಬೇರೆ ನಾಲ್ವರ ಹೆಗಲಿಗೆ ಅದನ್ನು ದಾಟಿಸುತ್ತಿದ್ದರು. ಜೋರಾಗಿ ಅರಚುತ್ತಾ ಒಬ್ಬರಿನೊಬ್ಬರನ್ನು ಉತ್ತೇಜಿಸುತ್ತಾ ಅವರು ನಡೆದಿದ್ದರು. ಈ ಶವ ಸಂಸ್ಕಾರದ ಮೆರವಣಿಗೆ ಒಂದು ವಿಚಿತ್ರ ದೃಶ್ಯವಾಗಿ ತೋರಿತ್ತು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.